ಪರೀಕ್ಷೆಗಳ ತರಬೇತಿ ಕೇಂದ್ರ ವಿದ್ಯಾಮಾತ ಅಕಾಡೆಮಿ ಪುತ್ತೂರು ಇದರ ವತಿಯಿಂದ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ಕಾರ್ಯಾಗಾರ ಕಾರ್ಯಕ್ರಮ ನಡೆಯಿತು. ಪಿಯುಸಿ ನಂತರ ಮುಂದೇನು ಎಂಬ ಪ್ರಶ್ನೆಗೆ ಉತ್ತರ ಕೊಡುವಂತಹ ವಿಶೇಷ ಕಾರ್ಯಾಗಾರ ಇದಾಗಿತ್ತು. ಭಾಗ್ಯಶ್ರೀ ಇವರ ಮುಂದಾಳತ್ವದಲ್ಲಿ ನಡೆಯುತ್ತಿರುವಂತಹ ಮುಖ್ಯ ಸಂಸ್ಥೆಯ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಅವರು ಚಾಲನೆಯನ್ನ ನೀಡಿ ಮಾತನಾಡಿದರು. ನಮ್ಮ ಜಿಲ್ಲೆಯಲ್ಲಿ ಇರುವಷ್ಟು ಕಾಲೇಜು ಯಾವ ಜಿಲ್ಲೆಯಲ್ಲೂ ನಿಮಗೆ ಹೋದರೆ ಸಿಗ್ಲಿಕ್ಕಿಲ್ಲ, ಅಷ್ಟೊಂದು ಅವಕಾಶ ಇದೆ. ಅದು ಮಾತ್ರ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ಗೆ ಮಾತ್ರ ಹೆಚ್ಚು ಪ್ರಾಧಾನ್ಯತೆ ನೀಡಿದ್ದಾರೆ. ನಾವು ರಿಸಲ್ಟ್ SSLCಯಲ್ಲಿ ನೋಡಿದ್ದೇವೆ, ಎಲ್ಲ ಕಾಲೇಜಲ್ಲಿ 100% ಬಂದಿದ್ದೇವೆ. ಪ್ರಥಮ ಒಂದೇ ಕಾಲೇಜಲ್ಲಿ ಮೂರು ಸ್ಟೂಡೆಂಟ್ಸ್ ಬಂದಿದ್ದಾರೆ, ಎಲ್ಲರಿಗೂ ಅಭಿನಂದನೆಗಳು. ಆದರೆ ಮತ್ತೆ ಏನು ಮಾಡ್ತಾರೆ ಅಂದರೆ, ಅವರು ಇಂಜಿನಿಯರಿಂಗ್ ಮತ್ತು ಡಾಕ್ಟರ್ ಆಗಿ ಬೇರೆ ಎಲ್ಲೋ ದೇಶದಲ್ಲಿ ಇಲ್ಲಿ ನಾವು ಎಲ್ಲ ಸರ್ವಿಸ್ ಎಲ್ಲ ಗೌರ್ಮೆಂಟ್ ಫೆಸಿಲಿಟಿ ಎಲ್ಲ ತಗೊಂಡು ಬೇರೆ ದೇಶದಲ್ಲಿ ಕೆಲಸ ಮಾಡಿ ಅಷ್ಟಕ್ಕೆ ಸೀಮಿತರಾಗ್ತಾರೆ ಅವರ ಫ್ಯಾಮಿಲಿ. ಆದರೆ ನೀವು ಗೌರ್ಮೆಂಟ್ ಸರ್ವಿಸ್ಗೆ ಬಂದರೆ ಸಮಾಜ ಸೇವೆ ಮಾಡ್ಬೋದು. ಇವತ್ತು ಹೊರಗಡೆ ಇದ್ದು ಒಂದು ಫೌಂಡೇಶನ್ ಕಟ್ಟಿಬಿಟ್ಟು ನಮ್ಮ ಭಾಗ್ಯೇಶ್ ರೈ ಅವರು ಒಂದು ಸ್ಕೂಲ್ ದತ್ತಕೊಂಡು ಅದನ್ನು ಅವರು ವೈಯಕ್ತಿಕವಾಗಿ ರಿಪೇರಿ ಮಾಡಿ ನಮ್ಮ ಶಾಲೆ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಆ ಥರ ಮಾಡೋದು ಅಪರೂಪ. ಎಲ್ಲ ಸರ್ಕಾರಿಯ ವ್ಯವಸ್ಥೆಯಲ್ಲಿ ಜನರ ಟ್ಯಾಕ್ಸಿಂದಲೇ ನಮ್ಮ ಜನಪ್ರತಿನಿಧಿಯನ್ನು ಇಟ್ಕೊಂಡು ಮಾಡೋದೇ ಹೊರತು ಈ ಥರ ಪ್ರೈವೇಟಾಗಿ ಬರೋದು ತುಂಬ ಕಡಿಮೆ ಮಾಡ್ಬೋದು. ಕೆಲವು ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ CSR ಫಂಡಲ್ಲಿ ಅಂದರೆ ಇಷ್ಟು ಪರ್ಸೆಂಟೇಜ್ ಅದಕ್ಕೆ ನಿಗದಿ ಇರ್ತದೆ, ಅದರ ಮುಖಾಂತರ ಅಭಿವೃದ್ಧಿ ಮಾಡೋದೇ ಹೊರತು ಈ ಥರ ಮಾಡೋದು ಕಡಿಮೆ. ವಿಶೇಷವಾಗಿ ನಾನು ಭಾಗ್ಯಶ್ರೀವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಮಾಜ ಸುಧಾರಣೆ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಅವಕಾಶ ಇದೆ, ಅದನ್ನು ನಾವು ಮಾಡಲಿಕ್ಕೆ ನಮಗೆ ಅವಕಾಶ. ನಮ್ಮನ್ನು ಜನರು ಸಹ ಗುರುತಿಸ್ತಾರೆ, ತಾಲೂಕು ಮುಂಚೆ ಇವು ಅಂತ ಜನರಿಗೆ ನನಗೆ ಅವರ ಪರಿಚಯ ಇಲ್ಲಾಂದ್ರೆ ಅವರಾಗೇ ಇರ್ತಾರೆ, ನಮ್ಮ ಜಿಲ್ಲೆಯಲ್ಲೇ ಇರ್ತಾರೆ. ಅದು ನನಗೆ ಒಂದು ಹೆಮ್ಮೆ ವಿಷಯ. ನಿಮಗೆ UPSC KPSC ಎಕ್ಸಾಮ್ ಬಿಟ್ಟರೆ ಬಾಕಿ ಯಾವುದೇ ಕ್ಲರಿಕಲ್ ಹುದ್ದೆ ನಿಮಗೆ ಒಂದು 100 ಕ್ವಶ್ಚನ್ ಇರುತ್ತೆ, ಅದು ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಮಾಡಿಬಿಟ್ಟು ನಿಮಗೆ ಸೆಲೆಕ್ಟ್ ಆಗುವಂಥದ್ದು. ಅದು ಕೆಲವು ಲಕ್ಕಿ ಸಹ ಇರ್ಬೋದು, ನಿಮ್ಗೆ ಗೊತ್ತಿಲ್ಲ, ಕೆಲವು ನೀವು ಸಬ್ಜೆಕ್ಟ್ ಗೊತ್ತಿರುವುದಿಲ್ಲ, ಆನ್ಸರ್ ಹೇಗೆ ಕೊಟ್ಟಿರ್ತಾರೆ ಅಂತ ನಿಮ್ಮ ಟ್ವಿಸ್ಟ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಇಷ್ಟು ವರ್ಷದಲ್ಲಿ ಕ್ವಶ್ಚನ್ ಹೇಗೆ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅಂದರೆ, ನಿಮಗೆ ಕ್ವಶ್ಚನ್ ಟ್ವಿಸ್ಟ್ ಮಾಡ್ತಾರೆ, ನಿಮಗೆ 4 ಆನ್ಸರಲ್ಲಿ 3 ಗೊತ್ತಿರುತ್ತೆ, 1 ಗೊತ್ತಿಲ್ಲ. ಆ ಗೊತ್ತಿಲ್ಲದ್ದು 3 ನಿಮಗೆ ಆ ಕ್ವಶ್ಚನ್ಗೆ ಸಂಬಂಧಪಟ್ಟದ್ದು, ಗೊತ್ತಿಲ್ಲದ ಆನ್ಸರ್ ಅನ್ನು ಹಾಕಿ ಅದನ್ನು ಆಲೋಚನೆ ನೀವು ಕ್ರಿಯೇಟ್ ಮಾಡ್ಬೇಕು. ಅಲ್ಲಿ ಎಲ್ಲ ಓದಿದ್ದೆ ಬಂದಿಲ್ಲ ಅಂತ ನೀವು ತಿಳ್ಕೊಬಾರ್ದು. ಆ 4 ಆನ್ಸರಲ್ಲಿ 1-3 ಕ್ವಶ್ಚನ್ ಅದಕ್ಕೆ ಸಂಬಂಧಪಡದೇ ಇರುತ್ತೆ, ಇನ್ನೊಂದು ಆನ್ಸರ್ ಗೊತ್ತಿಲ್ಲ ನಿಮಗೆ, ಅದೇ ಆಗಿರುತ್ತೆ ಆನ್ಸರ್. ಎಲ್ಲವೂ ಪ್ರತಿಯೊಬ್ಬರು ಓದಿ ತಿಳ್ಕೋಬೇಕಂತ ಇಲ್ಲ. ವಿದ್ಯಾಮಾತ ಅಕಾಡೆಮಿಯ ಅಧ್ಯಕ್ಷ ಭಾಗ್ಯಶ್ರೀ ಅವರು ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಧನಾತ್ಮಕ ಮಾಹಿತಿಗಳನ್ನು ನೀಡಿದರು. ಯಾಕಂದ್ರೆ ಒಬ್ಬ ಉಪನ್ಯಾಸಕನಿಗೂ ತರಬೇತುದಾರನಿಗೂ ವ್ಯತ್ಯಾಸ ಇದೆ. ಉಪನ್ಯಾಸಕ ಉಪನ್ಯಾಸ ನೀಡಬಲ್ಲ, ಒಂದು ವಿಚಾರವನ್ನ ಸವಿಸ್ತಾರವಾಗಿ ವಿವರಿಸಬಲ್ಲ. ಆದರೆ ಒಬ್ಬ ತರಬೇತುದಾರ, ನವೀನ್ ಸರ್ ಹೇಳಿದ ತರನೇ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ದೊಡ್ಡ ಸಮುದ್ರ. ದಿನನಿತ್ಯ ಅದರಕ್ಕೆ ಹೊಸ ವಿಷಯಗಳು ಸೇರಿಸಲ್ಪಡ್ತವೆ. ಆ ನಿಟ್ಟಿನಲ್ಲಿ ತರಬೇತುದಾರ ಏನ್ ಮಾಡ್ತಾನೆ ಅಂದ್ರೆ, 1 ಗಂಟೆ ಹೇಳೋದನ್ನ 10 ನಿಮಿಷದಲ್ಲಿ ನಿಮಗೆ ಪ್ರೆಸೆಂಟೇಷನ್ ಕೊಡಬಲ್ಲ. ಈ ನಿಟ್ಟಿನಲ್ಲಿ ನಿಮಗೆ ಅಕಾಡೆಮಿಗಳು ತುಂಬಾ ಅದು ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಯಾವುದೇ ಆದಂತ ಒಂದು ಆಫೀಸರ್ಸ್ 95% ಅಲ್ಲ, 99% ಅಂತ ಹೇಳ್ಬೋದು, ಒಂದಲ್ಲ ಒಂದು ಅಕಾಡೆಮಿಯಿಂದ ಅವ್ರು ಬಂದಿರ್ತಾರೆ. ಯಾಕಂದ್ರೆ ನಾನೊಂದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನೊಂದು ಸಾಮಾನ್ಯ ಚಿಕ್ಕ ಅಕಾಡೆಮಿ ಮಾಡ್ತಾ ಇರೋನು, ಏನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ನಾವು. ಆದರೆ ನಾನು ಬೆಂಗಳೂರಿಗೆ ಒಂದು ವಿಧಾನಸೌಧಕ್ಕೆ ಯಾವುದೊಂದು ಕೆಲಸಕ್ಕೆ ಹೋಗಿದ್ದೆ. ಹೋದಾಗ ಅಲ್ಲಿ ಒಬ್ಬರು ಆಫೀಸರ್ಗೆ ನನ್ನ ವಿಸಿಟಿಂಗ್ ಕಾರ್ಡನ್ನು ಇಂಥವ್ರು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅವರು ಯಾವುದು ಮೀಟಿಂಗಲ್ಲಿದ್ದರು, ಸಡನ್ ಆಗಿ ನನ್ನ ಕರೆದ್ರು ಒಳಗಡೆ, ನನಗೆ ಆಶ್ಚರ್ಯ ಆಯಿತು. ಆಗ ಅವರೊಂದು ಮಾತು ಹೇಳ್ತಾರೆ ನನಗೆ, ನೋಡಿ ಭಾಗೇಶ್ ಅವರೇ, ನಾವು ಎಲ್ಲ ಆಫೀಸರ್ಸು ಒಂದಲ್ಲ ಒಂದು ಅಕಾಡೆಮಿಯಿಂದ ಬಂದಿರೋವ್ರೆ, ಆದ್ರಿಂದ ನೀವು ಅಕಾಡೆಮಿಯವರು ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕಾಡೆಮಿಯವರು ಬಂದರೆ ಅವರು ನನಗೆ ಒಂದು ತಾಯಿ ಇದ್ದಂಗೆ. ನಮಗೆ ಎಲ್ಲ ಆಫೀಸರ್ಸಿಗೆ ಎಲ್ಲ ಪ್ರತಿಯೊಬ್ಬರು ಒಂದು ಅಕಾಡೆಮಿಯಿಂದ ಬಂದಿರ್ತೀವಿ, ಆ ಕಾರಣಕ್ಕೆ ನಿಮ್ಮನ್ನು ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಏನು ಅಂತ ಕರೆದೆ ಅಂತೇಳಿ. ಅಂದರೆ ನಾನು ಕೂಡ PSI ಎಕ್ಸಾಮ್ ಬರೆದು ಬೆಂಗಳೂರೆಲ್ಲ ಸುತ್ತಾಡಿ ಬರೆದು, ಆ ಟೈಮಲ್ಲಿ ಏನೂ ನಮಗೆ ಗೈಡೆನ್ಸ್ ಇರಲಿಲ್ಲ. ನಾವು ವಿಜಯನಗರದಲ್ಲಿ ಹೋಗಿ ಕೇಳಿದ್ರೆ 1.5 ಲಕ್ಷ ಹೇಳಿದ್ರು ನಮಗೆ ಕೋಚಿಂಗ್ಗೆ. ಆಮೇಲೆ ನಾವು ಒಂದು 3-4 ಜನ ನಾವೇ ಡಿಸ್ಕಸ್ ಮಾಡಿಕೊಂಡು ಬರೆದು, ಆಗ
ನಿಮಗೆ ಅರ್ಜಿ ಹಾಕೋ ಹೇಗಿತ್ತು ಅಂತ ಹೇಳಿದ್ರೆ ಅಂಚೆಯಲ್ಲಿ ಹಾಕುದು, ಅದು ಅಲ್ಲಿ ತಲುಪಿದಿಲ್ಲ ಅಂತ ಗೊತ್ತಾಗುದಿಲ್ಲ. ನಿಮಗೆ ಯಾವಾಗ ರಿಸಲ್ಟ್ ಬಂದಿದೆ ಗೊತ್ತಾಗಲ್ಲ. ಕೆಲವೊಂದ್ಸರ್ತಿ ಇಂಟರ್ವ್ಯೂ ಬರೋಗಿ ಅಂಚೆ ಬರುವ ಒಂದು ವಾರ ಲೇಟ್ ಆಗಿರುತ್ತೆ. ಇವತ್ತು ಆನ್ಲೈನ್ ಇದೆ, ಎಲ್ಲ ಫೆಸಿಲಿಟೀಸ್ ನಿಮಗಿದೆ. ಆದ್ರೆ ನಾನು ನನ್ನ ಮಿಸಸ್ ಹತ್ರ ಯಾವಾಗಲೂ ಹೇಳ್ತೀನಿ, ನನ್ಗೆ ಯಾವತ್ತು ನಾನು ಪಿ ಎಸ್ ಐ ನನ್ನ ಕನಸಾಗಿತ್ತು, ಬಟ್ ನನ್ಗೆ ಏನು ಬೇಜಾರಿಲ್ಲ. ಬಟ್ ನನ್ನ ಜೀವಿತಾವಧಿಯಲ್ಲಿ ಕನಿಷ್ಠ ನಾನು ಒಂದು 500 ಜನರನ್ನ ನಾನು ಸರ್ಕಾರಿ ಉದ್ಯೋಗಿಯಾಗಿ ಖಂಡಿತವಾಗ್ಲೂ ಮಾಡ್ತೀನಿ, ಅದರಲ್ಲಿ ಒಂದು 10 ಜನ ಪಿ ಎಸ್ ಐ ಇರ್ತಾರೆ. ತಾಲೂಕು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯ ಮೇಲ್ವಿಚಾರಕ ಶ್ರೀಕಾಂತ್ ಬಿರಾವ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಇವತ್ತಿನ ದಿನಗಳಲ್ಲಿ ಊಟ ಬಟ್ಟೆಗಿಂತ ನನಗೆ ಒಂದು ಉದ್ಯೋಗ ಸಿಕ್ಕಿದ್ರೆ ಅಥವಾ ದೊರಕಿಸಿಕೊಟ್ರೆ ಅದು ದೊಡ್ಡ ಪುಣ್ಯದ ಕೆಲಸ. ಆ ಒಂದು ಕೆಲಸವನ್ನು ನಮ್ಮ ವಿದ್ಯಾಮತ ಅಕಾಡೆಮಿ ಮಾಡ್ತಾ ಇದೆ. ಒಂದು ಇತ್ತೀಚೆಗೆ ನನಗೊಬ್ಬರು ಸಿಕ್ಕಿದ್ರು, ಈ ರಾಜ್ಯದ ಒಬ್ಬರು ವ್ಯಕ್ತಿ, ನಿಮ್ಗೆ ಗೊತ್ತಿರಬಹುದು ಈ ರೋಡಿನ ಕೆಲಸ ಮಾಡ್ತಾರೆ, ಯಾವುದು ಈ ಡಾಮರ್ ಕೆಲಸ ಮಾಡ್ತಾರೆ. ಈ ಡಾಮರ್ ಕೆಲಸ ಮಾಡೋರು ನಾವು ಹೆಚ್ಚಿನ ಅವರು ನಮ್ಮ ಊರಿನವರು, ದಕ್ಷಿಣ ಕನ್ನಡ ಉಡುಪಿ ಆಗಿರ್ಬೋದು ಯಾರು ಬಹಳ ಕಡಿಮೆ, ಹೆಚ್ಚಾಗಿ ಬೇರೆ ಜಿಲ್ಲೆಯವರು ಕೆಲಸ ಮಾಡ್ತಾ ಇರ್ತಾರೆ. ಮಹಿಳೆಯರು, ಮಕ್ಕಳು, ಪುರುಷರು ಆ ರೋಡಿನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಬಹಳ ಅಲೆಮಾರಿ ಜೀವನದವರು. ಇವತ್ತು ಇಲ್ಲಿ ಕೆಲಸ ಇದ್ರೆ ನಾಳೆ ಎಲ್ಲಿರ್ತಾರೆ ಅವರಿಗೆ ಗೊತ್ತಿಲ್ಲ. ಒಂದು ದಿವಸ ಆ ರೋಡ್ನ ಒಂದು ಕೆಲಸ ಆಗ್ತಿರ್ಬೇಕಾದ್ರೆ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಲ್ಲಿ ಭೇಟಿ ಕೊಡ್ತಾರೆ. ರೋಡ್ ರೋಡಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗೂ ಭೇಟಿ ಕೊಡ್ತಾರೆ. ಅವಾಗ ಜಿಲ್ಲಾಧಿಕಾರಿಯವರ ಕಾರ್ ಏನಿದೆ ಆ ಕಾರಿಗೆ ಕೆಂಪು ಸಿಗ್ನಲ್ ಲೈಟ್ ಇತ್ತು, ಇವಾಗ ತೆಗ್ದಿದ್ದಾರೆ. ಕೆಂಪು ಸಿಗ್ನಲ್ ಲೈಟ್ ಇತ್ತು, ಒಂದು ಮಗು ಆ ಕಾರನ್ನು ನೋಡುತ್ತೆ, ಆ ಕಾರ ಜೊತೆಗೆ ಆ ಕೆಂಪು ಸಿಗ್ನಲ್ ಲೈಟ್ ನೋಡುತ್ತೆ. ತಕ್ಷಣ ಅಮ್ಮನಲ್ಲಿ ಕೇಳುತ್ತೆ, ಅಮ್ಮ ಅದು ಯಾರಮ್ಮ ಅಂತ ಆ ಮಗು ಪ್ರಶ್ನೆ ಮಾಡುತ್ತೆ. ಅವಾಗ ಆ ತಾಯಿ ಹೇಳ್ತಾಳೆ, ನೋಡು ಮಗು, ಅದು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಅವರು ನಮ್ಮ ರೋಡ್ನ ಕೆಲಸವನ್ನು ನೋಡ್ಲಿಕ್ಕೆ, ಅವರು ಸರ್ವೆ ಮಾಡ್ಲಿಕ್ಕೆ ಬಂದಿರುವಂತವ್ರು, ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಓದಿರ್ತಾರೆ, IAS ಪಾಸ್ ಮಾಡಿದ್ದಾರೆ ಅಂತ ಆ ಮಗುವಿಗೆ ಆ ತಾಯಿ ಮಗುವಿಗೆ ಹೇಳುತ್ತೆ. ಅವಾಗ ಆ ಮಗು ಹೇಳುತ್ತೆ, ಅಮ್ಮ ನಾನು ಕೂಡ IAS ಆಗ್ಬೇಕು, ನಾನು ಕೂಡ ಆ ಕೆಂಪು ಸಿಗ್ನಲ್ ಕಾರಲ್ಲಿ ಬರಬೇಕು ಅಂತ ಆ ಮಗು ಕೇಳಿದಾಗ ಆ ತಾಯಿ ಬಹಳ ಬೇಸರದಿಂದ ಹೇಳ್ತಾಳೆ, ನೋಡು ಮಗು, ನಾವು ಅಲೆಮಾರಿ ಜೀವನದವರು, ನಿನ್ನನ್ನು ಅಷ್ಟು ಓದಿಸೋದು ನನಗೆ ತಾಕತ್ ನನಗಿಲ್ಲ, ನಾವು ಇವತ್ತು ಇಲ್ಲಿರ್ತೀವಿ ನಾಳೆ ಎಲ್ಲಿರ್ತೀವಿ ನನಗೆ ಗೊತ್ತಿಲ್ಲ, ಆದ್ರೆ ಆ ಒಂದು ಕನಸನ್ನು ಬಿಟ್ಬಿಡು ಅಂತ ಬಹಳ ಬೇಸರದಿಂದ ಆ ಮಗುವಿಗೆ ಆ ತಾಯಿ ಹೇಳ್ತಾರೆ. ಆತ ಏನ್ ಮಾಡ್ತಾನಂತ ಹೇಳಿದ್ರೆ, ಎಲ್ಲೇ ಇರ್ಲಿ, ಜೋಪುಡಿ ಇರ್ಲಿ, ಗುಡಾರ ಇರ್ಲಿ, ಕಷ್ಟಪಟ್ಟು ರಾತ್ರಿ ಹಗಲು ಓದ್ತಾನೆ. ಓದಿ ಓದಿ ಮುಂದೊಂದು ದಿವಸ ತನ್ನ ತಾಯಿಯ ಮುಂದೆ ಆ ಕೆಂಪು ಸಿಗ್ನಲ್ ಕಾರನ್ನು ನಿಲ್ಲಿಸ್ತಾನೆ, ನೋಡಮ್ಮ ನಾನು IAS ಅಧಿಕಾರಿ ಆಗಿ ನನ್ನ ಕಾರು ಅಂತ. ಕಾರಣ ಇಷ್ಟೇ, ಅವರಿಗೆ ಅಧಿಕಾರ ಬೇಡ, ಯಾವುದೇ ಹಣ ಬೇಡ, ಆ ವ್ಯಕ್ತಿಗೆ ಬೇಕಾದ್ದು ಕೆಂಪು ಸಿಗ್ನಲ್ ಕಾರ್. ಗುರಿ ಇದ್ದಂಥದ್ದು ಕೆಂಪು ಸಿಗ್ನಲ್ ಕಾರ್ ಅಲ್ಲಿ. ಆತ ಈಗ ಅವರು ಪ್ರೆಸೆಂಟ್ ಆಗಿ ನಮ್ಮ ರಾಜ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, IAS ಅಧಿಕಾರಿಯಾಗಿ. ಅವರು ಹೇಳ್ತಾರೆ, ಅವರಲ್ಲಿ ಕೇಳಿದಾಗ ಅವರು ಹೇಳ್ತಾರೆ, ನನಗೂ ರಾತ್ರಿ ನಿದ್ದೆಯಲ್ಲಿ ಕೂಡ ಆ ಕೆಂಪು ಸಿಗ್ನಲ್ ಕಾರ್ ಬರ್ತಾ ಇತ್ತು ಅಂತ. ಆ ನಿದ್ದೆಯಲ್ಲಿ ಕಾಣ್ತಾ ಸಂದರ್ಭವನ್ನು ಎತ್ಕೊಂಡು ಓದ್ತಾ ಇದ್ದೆ ಅಂತ. ಅಷ್ಟು ನಮಗೆ ನಮ್ಮ ಗೋಲ್ ಏನಿದೆ, ನಾವು ಮೊದಲು ಗೋಲ್ ಸೆಟ್ ಮಾಡಿಕೊಳ್ಬೇಕು, ಆ ಗೋಲ್ ಅನ್ನು ರೀಚ್ ಮಾಡ್ಲಿಕ್ಕೆ ನಾವು ಹಗಲಿರುದು ಕಷ್ಟಪಟ್ಟು ಓದಿದ್ರೆ ಮಾತ್ರ ಸಾಧ್ಯ. ಕಾರ್ಯಕ್ರಮದಲ್ಲಿ ವಿದ್ಯಾಮಾತ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಅರಣ್ಯ ಇಲಾಖೆಗೆ ಆಯ್ಕೆಯಾದ ತಿಂಗಳಾಡಿಯ ಸನ್ನತ್ರೈ, TET ಉತ್ತೀರ್ಣರಾದ ಶ್ವೇತಾ ಮತ್ತು ಚಂದನಾ ಅವರನ್ನ ಸಂಸ್ಥೆಯ ವತಿಯಿಂದ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಅವರು ಅಭಿನಂದಿಸಿದರು. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಶರಣ್ ಕುಮಾರ್ ಶೆಟ್ಟಿ ಮತ್ತು ಸತೀಶ್ ಭಟ್ ಅವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ PUC ಆಯ್ತು ಮುಂದೇನು ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಹುಡುಕಿಕೊಡುವಲ್ಲಿ ಸಹಕರಿಸಿದ್ದಲ್ಲದೆ ಹಲವಾರು ಬಗೆಯ ಔದ್ಯೋಗಿಕ, ಶೈಕ್ಷಣಿಕ, ಧನಾತ್ಮಕ ಮಾಹಿತಿಗಳನ್ನು ಒದಗಿಸಿದರು. ಸಂಸ್ಥೆಯ ಭಾಗ್ಯಶ್ರೀ ಅವರು ಸ್ವಾಗತಿಸಿ ವಂದಿಸಿ ಸುಮಾರು 25 ಮಂದಿ ವಿದ್ಯಾರ್ಥಿಗಳು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನತ್ ಕುಮಾರ್ ಅಯ್ಯ ಅಂತ. ನಾನು ಅರಣ್ಯ ಇಲಾಖೆಗೆ ಅರಣ್ಯ ರಕ್ಷಕನಾಗಿ ನೇಮಕ ಹೊಂದಿದ ಅಭ್ಯರ್ಥಿಯಾಗಿರ್ತೇನೆ. ಸೊ ನಾನು ಮೊದಲು UPSC ಬರಿಬೇಕಂತ ಪ್ರಿಪರೇಷನ್ ಮಾಡ್ತಿದ್ದೆ. ಏನು ನಿರ್ದಿಷ್ಟ ಗುರಿ ಇದೆ, ಅದರ ಸಮೀಪಕ್ಕೆ ಬರಲಿಕ್ಕೆ ಒಂದು ಗುರುವಿನ ಆಸರೆ ಬೇಕಿತ್ತು. ಆ ಗುರುವಿನ ಸ್ಥಾನದಲ್ಲಿ ನಿಂತದ್ದು ವಿದ್ಯಾಮಾತ ಅಕಾಡೆಮಿ. ನಾನು ಮೊದಲು PSI ಮತ್ತು PCಗೆ ಫಿಸಿಕಲ್ ಎಕ್ಸಾಮಿಗೆ, ಅಂದರೆ ನಾವು KU ಫಿಸಿಕಲ್ ಫಿಟ್ನೆಸ್ ಮಾಡ್ತಿದ್ರು, ಅಲ್ಲಿ ನಾನು ಫಿಸಿಕಲ್ ಎಕ್ಸಾಮಿಗೆ ಭಾಗಿಯಾಗಿದ್ದೆ. ಅಲ್ಲಿಂದ ನಂತರ ನಾನು ನನ್ನ ಆಸೆ ಏನೆಂದು ತಿಳಿದುಕೊಂಡ್ರು. ನಾನು UPSC ಬರಿಬೇಕು ಸರ್ ಅಂತ ಹೇಳ್ತಿದ್ದಾಗ ನಿಮಗೆ ವ್ಯವಸ್ಥೆ ಮಾಡುವ ಅಂತ ಹೇಳಿ ಇಲ್ಲಿಗೆ ಕರೆಸಿಕೊಂಡು PC BSI ಬ್ಯಾಚ್ ಆಯಿತು. ನಂತರ ಒಂದು ಎಕ್ಸಾಮ್ ಮಾಡಿದರು.
ಅದರ ಮೂಲಕ ಅವರು ಹೇಳಿದ್ರು ನಿನ್ನ ರೆಬಿಲಿಟಿ ಇದೆ ನೀನು ನನಗೆ ಒಂದು ಭರವಸೆ ಕೊಡಬೇಕು ಯಾವುದಾದ್ರು ಒಂದು ಗೌರ್ಮೆಂಟ್ ಎಕ್ಸಾಮ್ ನೀನು ಬರೆದು ಪಾಸ್ ಆಗಬೇಕು ಹಾಗಿದ್ರೆ ನಿಮಗೆ ಫ್ರೀ ಇಲ್ಲಿ ಎಲ್ಲ ಏನು ಎಷ್ಟು ಕಳಿತಿ ನೀನು ಎಷ್ಟು ಸಮಯ ಇಲ್ಲಿ ಕಳಿತಿ ಅದೆಲ್ಲ ಫ್ರೀ ಎಜುಕೇಷನ್ ನಿಮಗೆ ಕೊಡ್ತೇನೆ ಅನ್ನೋ ಒಂದು ಭರವಸೆ ಕೊಟ್ಟರು ರಿಟರ್ನ್ ಎಕ್ಸಾಮಲ್ಲಿ ಕೂಡ ಪಾಸ್ ಆದೆ ರಿಟರ್ನ್ ಎಕ್ಸಾಮ್ ಆಗಿ ಈಗ ಮೆಡಿಕಲ್ ಕೂಡ ಆಯಿತು ಇನ್ನು ಎರಡು ತಿಂಗಳಲ್ಲಿ ನಮಗೆ ಟ್ರೈನಿಂಗ್ಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೂಡ ಬರ್ಬೋದು ನಿಮ್ಮಲ್ಲಿ ಕೂಡ ಹೇಳಿದೊಂದೇ ಏನಾದರೂ ನೀವು ಒಂದು ಗುರಿಯನ್ನು ಇಟ್ಟುಕೊಳ್ಳಿ ಆ ಗುರಿಯ ಹತ್ತ ಮಾತ್ರ ನೀವು ಫೋಕಸ್ ಮಾಡಿ ಆ ಗುರಿಯ ತಲುಪದಿದ್ದರೂ ಅದರ ಅಕ್ಕಪಕ್ಕದ ಏನೊಂದು ಗುರಿ ಇರ್ತದೆ ಅಥವಾ ಯಾವುದಾದ್ರೂ ಒಂದು ಕೆಲಸ ನಿಮಗೆ ಸಿಕ್ಕೇ ಸಿಗ್ತದೆ ನನ್ನ ಹೆಸರು ಶ್ವೇತಾ ಅಂತ ನಾನು ಇಲ್ಲೇ ಕುಂಬೆಟ್ಟುನಲ್ಲಿರೋದು ನಾನು ಮೊದಲು ನಾನೀಗ ಟೆಟ್ಟಲ್ಲಿ ಪಾಸ್ ಆಗಿ ನೆಕ್ಸ್ಟ್ ಸಿಇಟಿ ಬರಿಬೇಕಂತಿದ್ದೀನಿ ಟೆಟ್ಟಲ್ಲಿ ಪಾಸ್ ಆಗಲಿಕ್ಕೆ ನನಗೆ ನಾನು ಓದು ಮುಗಿಸಿ 15 ವರ್ಷ ಗ್ಯಾಪ್ ಆಯಿತು ನನಗೆ 17 ವರ್ಷ ನಾನು ಯಾವ ಎಕ್ಸಾಮ್ಸ ಬರಲಿಲ್ಲ ಯಾವ ಕಾಂಪಿಟಿಟಿವ್ ಎಕ್ಸಾಮ್ಸ ಬರಲಿಲ್ಲ ಒಂದು ಸಲ ಹೀಗೆ ಪೇಪರಲ್ಲಿ ನೋಡುವಾಗ ಸಿಇಟಿ ಟಿಇಟಿಗೆ ಅಪ್ಲೈ ಮಾಡಿದೆ ಬಟ್ ಕೋಚಿಂಗಿಗೆ ಅಂತ ಎಲ್ಲಿ ತಗೊಳ್ಳೋದಂತ ನನಗೆ ಕನ್ಫ್ಯೂಸ್ ಆಯಿತು ಯಾರನ್ನ ಕೇಳೋದು ಹೇಗೆ ಮಾಡೋದು ಅಲ್ಲೆಲ್ಲಾದರೂ ಆನ್ಲೈನ್ ಕರೆಕ್ಟ್ ಇರ್ಬೋದಾ ನಮಗೆ ಅಷ್ಟು ಗೈಡ್ ಮಾಡ್ತಾರಾ ಇಲ್ವಾ ಅಂತ ಡೌಟ್ ಇತ್ತು ಆಗ ಪೇಪರಲ್ಲಿ ನೋಡುವಾಗ ವಿದ್ಯಾಮಾತ ಅಕಾಡೆಮಿ ಕೋಚಿಂಗ್ ಕೊಡ್ತೀವಂತ ಹೇಳಿದರು ಮತ್ತು ನಾನು ಕಾಲ್ ಮಾಡುವಾಗ ನೀವು ಬಂದು ಒಂದು ಸಲ ಆಫೀಸಿಗೆ ಭೇಟಿ ಮಾಡಿ ಅಂತ ಹೇಳಿದರು ಭೇಟಿ ಮಾಡೋ ಇಲ್ಲಿ ಬಂದು ನಾನು ಇಲ್ಲಿ ಬರೋವಾಗ ನನಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದರು ರಮ್ಯಾ ಮೇಡಮ್ ಇದ್ದರು ಸರ್ ಇದ್ದರು ತುಂಬ ಚೆನ್ನಾಗಿ ಗೈಡ್ ಮಾಡಿದರು ನೀವು ಮಾಡಿ ನಿಮಗೆ ನನಗೆ ಏನೂ ನೆನಪಿಲ್ಲ ಸರ್ ನಾನು 17 ವರ್ಷ ಆಗಿದೆ ನನಗೆ ತುಂಬ ಗ್ಯಾಪ್ ಆಗಿದೆ ಪಾಸ್ ಆಗ್ತೀನಾ ಇಲ್ಲವೋ ಗೊತ್ತಿಲ್ಲ ಅಂತ ನಾನು ಇದು ಮಾಡೋ ಇಲ್ಲ ನೀವು ಗ್ಯಾರಂಟಿ ಪಾಸ್ ಆಗ್ತೀರಾ ಆ ಥರ ನಾವು ಗೈಡ್ ಮಾಡ್ತೀವಿ ನೀವು ಎಕ್ಸಾಮ್ ತಗೊಳ್ಳಿ ಬರೀರಿ ನೀವು ಅಂತೇಳಿದರು ಆನ್ಲೈನ್ ಮೂಲಕ ಟೀಚಿಂಗ್ ಇತ್ತು ತಗೊಂಡು ಎಕ್ಸಾಮ್ ಎಲ್ಲ ಪಾಸ್ ಆಯಿತು ಈಗ ನೆಕ್ಸ್ಟ್ ಸಿ ಇ ಟಿ ಬರೀಬೇಕು ಇದಕ್ಕೆಲ್ಲ ಕಾರಣ ಅಕಾಡೆಮಿಯವರು ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ ತುಂಬ ಚೆನ್ನಾಗಿ ಮಾರ್ಗದರ್ಶನ ಕೊಡ್ತಾರೆ ನಾವೇನು ಮಾಡಬೇಕು ಅಂತ ಗುರಿ ನಮ್ಮಲ್ಲಿದ್ದರೆ ಅದನ್ನು ತಲುಪಿಸೋ ಜವಾಬ್ದಾರಿ ಅವ್ರದ್ದು ಎಲ್ಲ ಟ್ರೈನಿಂಗ್ ಕೊಟ್ಟಂಥ ಎಲ್ಲ ಟೀಚರ್ಸ್ ವಿದ್ಯಾಮಾತ ಅಕಾಡೆಮಿ ಎಲ್ಲ ಟೀಚರ್ಸು ಮತ್ತು ಸರಿಗೆ ಸ ಈ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಗುಡ್ ಮಾರ್ನಿಂಗ್ ಎವ್ರಿವನ್ ನನ್ನ ಹೆಸರು ನರ್ಮದಾ ಅಂತ ನಾನಿಲ್ಲಿ ಬಂದು 7 ಮಂತ್ಸ್ ಆಯಿತು ಕಾಂಪಿಟೇಟಿವ್ ಎಕ್ಸಾಮ್ ನಮ್ಮದು ಐಡಿಯಾ ನಮಗೆ ಬೇಸಿಕ್ ಗೊತ್ತಿಲ್ಲದಿದ್ದರೆ ಆಗೋದಿಲ್ಲ ಕೆಲವು ಜಾಬಿಗೆಲ್ಲ ಹೋಗಬೇಕಾದ್ರೆ ಮನಿ ಕೊಟ್ಟು ಒಂದಿಷ್ಟೊಂದು 10,000 12,000 ಅಂತೆಲ್ಲ ಕೊಟ್ಟು ಹೋಗೋದು ಅಂತೆಲ್ಲ ಕೇಳ್ತೇವೆ ಆದರೆ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ಎಲ್ಲ ತೆಗೆದ್ರೆ ನಮಗೆ ಹಣನೂ ಬೇಡ ಏನೂ ಬೇಡ ನಮ್ಮ ಪ್ರೊಫೈಲ್ ಒಳ್ಳೆದಿದ್ದರೆ ಆಗುತ್ತೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಕಟ್ ಆಫಲ್ಲಿ ಒಳ್ಳೆ ಮಾರ್ಕ್ಸ್ ಎಲ್ಲ ಬಂದರೆ ಆಗುತ್ತೆ